ನಮ್ಮ ಪಕ್ಷದ ಮೂವರು ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಇದು ಸ್ವಾಭಿಮಾನಿ ಕನ್ನಡಿಗರಿಗೆ ಸಿಕ್ಕಂತಹ ಜಯ ಅಂತ ಫಲಿತಾಂಶದ ಬಳಿಕ ಸುರ್ಜೆವಾಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆ ಪಿ ನಡ್ಡಾ, ಮೋದಿ ಎಚ್ಡಿಕೆಗೆ ನಾನು ಪ್ರಶ್ನೆಯನ್ನ ಕೇಳ್ತೀನಿ, ನಿಮ್ಗೆ ಮತ ಇಲ್ದಿದ್ರು ಕೂಡ ಯಾಕೆ ಐದನೇ ಅಭ್ಯರ್ಥಿಯನ್ನ ಹಾಕಿದ್ರಿ ಅಂತ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಇದು ಕಾಂಗ್ರೆಸ್ ನಾಯಕರ ಗೆಲುವಲ್ಲ, ಇದು ಸಾಮಾನ್ಯ ಕನ್ನಡಿಗರ ಗೆಲುವು ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೈತ್ರಿಗೆ ಮತ್ತೊಂದು ಸೋಲಾಗಿದೆ. ಮೊನ್ನೆಯಷ್ಟೇ ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಮೈತ್ರಿಗೆ ಸೋಲಾಗಿದೆ ಅಂತ ಸುರ್ಜೇವಾಲಾ ಅವರು, ಏನು ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಏನಿದೆಯಲ್ಲ ಅದರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು, ಟೀಕೆಯನ್ನು ಮಾಡಿದ್ದಾರೆ. ಡೆಮೊಕ್ರೆಸಿ ವಿಲ್ ವಿನ್ ಇನ್ ರಾಜ್ಯಸಭಾ ಎಲೆಕ್ಷನ್ಸ್, ಇಂಡಿಯಾ ವಿಲ್ ವಿನ್ ಅಂಡ್ ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್. ವಾಟ್ ಈಸ್ ದ ಬಿಜೆಪಿ ಅಂಡ್ ಜನತಾದಳ್ ಡೂಯಿಂಗ್? ಲೆಟ್ ದ ಪೀಪಲ್ ಆಫ್ ಕರ್ನಾಟಕ, ಆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಕರ್ನಾಟಕ ಡಿಸೈಡ್. ದೇ ಆರ್ ಅಗೇನ್ ಡೂಯಿಂಗ್ ದ ಸೇಮ್ ಥಿಂಗ್. ದ ಕರಪ್ಟ್ ಕಲ್ಚರ್ ಆಫ್ ಹಾರ್ಸ್ ಟ್ರೇಡಿಂಗ್ ಇಸ್ ವಾಟ್ ದೇ ಆರ್ ಪ್ರಾಪಗೇಟಿಂಗ್. Their corrupt culture of horse trading failed recently in the teachers' constituency elections. It will fail again in the Rajya Sabha election. When they do not have the numbers, when they don't have the majority, why has Mr. Kumar Swami put up a real estate baron who's loaded with money and has lost in the past? He will lose again. This is a lesson to Mr. Yedurappa, to Mr. Vijendra, as also to Mr. Kumar Swami. Democracy will win in Rajya Sabha elections. India will win and Congress party will win. What is the BJP and Janata Dal doing? Let the people of Karnataka, our brothers and sisters of Karnataka, decide. They are again doing the same thing. The corrupt culture of horse trading is what they are propagating. Their corrupt culture of horse trading failed recently in the Zi Kannada News. Iga nimma maneyalle nodi ella cable galalli iga labhya. Sun Direct 292, Jio TV 1334, U Digital 162, City Cable 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.